ಮದ್ದೂರು ಮಹಾಯುದ್ಧದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ ಸೇರಿದ ಗುರುಚರಣ್, ಉದಯಗೌಡಗೆ ಶಾಕ್, ಡಿಕೆಶಿ ವಿರುದ್ಧ ಗುರು ಆಕ್ರೋಶ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್. ಜಿನಿ ಕುಡಿಯಿರಿ, ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ, ಕಂಪ್ಲೀಟ್ ನ್ಯೂಸ್ ಓದಿ. ಎಸ್, ಮದ್ದೂರು ರಾಜಕಾರಣ ದಿನೇ ದಿನೇ ರಂಗೇರ್ತಾ ಇದೆ. ಉದಯಗೌಡ ಕಾಂಗ್ರೆಸ್ ಸೇರ್ಪಡೆ ಆದಮೇಲೆ ಅವರಿಗೆ ಟಿಕೆಟ್ ಅನೌನ್ಸ್ ಆಯಿತು ಮದ್ದೂರಿಂದ. ಉದಯಗೌಡ ಕಾಂಗ್ರೆಸ್ ಅಭ್ಯರ್ಥಿ ಆದರು. ಬಿಜೆಪಿಯಿಂದ ಸ್ವಾಮಿಗೌಡರು, JDS ಇಂದ ತಮ್ಮಣ್ಣ. ಸೊ ಗುರುಚರಣ್ ಬೇಸರ ಹೊರ ಆಗ್ತಾನೆ ಇದ್ರು. ಪ್ರತಿಭಟನೆಲ್ಲ ಆಯಿತು. ಕಾಂಗ್ರೆಸ್ನಲ್ಲಿ ಏನು ಮಾಡ್ತಾರೆ ಗುರುಚರಣ್ ಒಂದು ಕುತೂಹಲ ಇತ್ತು. ಆ ಕುತೂಹಲಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಗುರುಚರಣ್ JDS ಜಾಯ್ನ್ ಆಗಿದ್ದಾರೆ. ಶಿವ ಮಂಡ್ಯ ಜಿಲ್ಲೆಯ ಮದ್ದೂರು ಕ್ಷೇತ್ರ. ಏನು ಹಿಂಗಾಯ್ತಲ್ಲ ನಮ್ಮ ಕ್ಷೇತ್ರ. ಇಲ್ಲಿ ಮದಗಜಗಳ ಕಾಳಗ. ತಮ್ಮಣ್ಣ, ಸ್ವಾಮಿಗೌಡ, ಉದಯಗೌಡ ಮೂವರ ನಡುವೆ ಹಣಾಹಣಿ. ಹೌದು, ಗುರುಚರಣ್ ಕಾಂಗ್ರೆಸ್ ಅವರೇ ಕನ್ಸಿಡರ್ ಮಾಡಲಿಲ್ಲ, ರಿಜೆಕ್ಟ್ ಮಾಡ್ಬಿಟ್ರು. ಟಿಕೆಟ್ ಕೊಡದೆ ಗುರುಚರಣ್ ಬಗ್ಗೆ ಅವ್ರಿಗೆ ನಂಬಿಕೆ ಇದ್ರೆ ಅವ್ರಿಗೆ ಕೊಡೋರು. ಯಾಕೋ ನಂಬಿಕೆ ಇಟ್ಕೊಂಡಂಗೆ ಕಾಣ್ತಿಲ್ಲ. ಗುರುಚರಣ್ ಕೂಡ ರೊಚ್ಕೆದ್ದು JDS ಸೇರ್ಕೊಂಡವ್ರೆ. ಆದ್ರೆ ಗುರುಚರಣ್ ಫಾಲೋವರ್ಸ್ ಎಲ್ಲ ಇದ್ರಲ್ಲ, ಎಲ್ರು ಬಹುತೇಕ JDS ವಿರೋಧಿಗಳು. ಗುರುಚರಣ್ ಜೊತೆ ಇದ್ರಲ್ಲ ಎಲ್ರೂ ವಿರೋಧಿಗಳೇ. ಗುರುಚರಣ್ಗೆ MLA ಗೆಲ್ಲೋ ಶಕ್ತಿ, ಆ ದೊಡ್ಡ ಮಟ್ಟಿಗೆ ಶಕ್ತಿ ಉಳಿಸ್ಕೊಂಡಿದ್ರೆ ಅವರೇ ಇಂಡಿಪೆಂಡೆಂಟ್ ಆಗಿ ನಿಂತಿರೋರು. 2004 JDS ಟಿಕೆಟ್ ಸಿಗದೆ ಹೋದಾಗ ಸಿದ್ದರಾಜು ಅವರು ಇಂಡಿಪೆಂಡೆಂಟ್ TV ಗುರುತಲ್ಲಿ ನಿಂತು 33,000 ಓಟನ್ನ ತಗೋತಾರೆ. ಅವತ್ತಿಗೆ ನಂತರ 8ರಲ್ಲಿ ಅದಕ್ಕೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ JDS ಅವ್ರು. ಮತ್ತೆ ಅವತ್ತು ಗೆಲ್ತಾರೆ. ಗುರುಚರಣ್ ಆ ಶಕ್ತಿಯನ್ನು ಉಳಿಸ್ಕೊಂಡಿದ್ದೇ ಆಗಿದ್ರೆ ಇವತ್ತು ಇಂಡಿಪೆಂಡೆಂಟ್ ಆಗಿ ನಿಲ್ಬೇಕಾಗಿತ್ತು. ನಿಲ್ಲ, JDS ಹೋದ್ರು. ಅವ್ರ ಜೊತೆ ಇದ್ದವ್ರಲ್ಲ ಯಾರು? ಗುರುಚರಣ್ ಜೊತೆ ಇದ್ದವ್ರಲ್ಲ JDS ವಿರೋಧಿಗಳೇ. ನಮ್ಮ ಮಾರ್ಲಮಿನ್ ದೊಡ್ಡಿ ಮಂಜು ಅವರಿಂದ ಹಿಡಿದು ನಮ್ಮೂರು ಸುಧಾಕರ್ ನಾದಿಯಾಗಿ ಒಂದಷ್ಟು ಜನ ಎಲ್ಲ ಇದ್ರಲ್ಲಿ ಬಹುತೇಕ ಎಲ್ಲ JDS ವಿರೋಧಿಗಳೇ ಅವ್ರ ಜೊತೆ ಇದ್ದವರು. ಆಯ್ತು, ಈಗ ಗುರುಚರಣ್ ಹೋಗಿದಾರಲ್ಲ, ಗುರುಚರಣ್ಗೆ ನೆಕ್ಸ್ಟ್ JDS ಮದ್ದೂರು ಟಿಕೆಟ್ ಕೊಡ್ತಾರೆ ಅಂತ ಯಾರೋ ಒಂದಷ್ಟು ಜನ ಹೇಳ್ತಾ ಇದ್ರು. ಕಷ್ಟ ಸಾಧ್ಯ. ನೆಕ್ಸ್ಟ್ ಕಷ್ಟ ಸಾಧ್ಯ. ಯಾಕೆಂದ್ರೆ JDS ಅಲ್ಲಿ ಶಂಕರೇಗೌಡರು ಮೊಮ್ಮಗನ್ಗೆ ಕೊಡ್ಲಿಲ್ಲ. ಮಂಡ್ಯದಲ್ಲಿ ST ಜೈರಾಮ್ ಫ್ಯಾಮಿಲಿ ಅವ್ರಿಗೆ 20 years ಟಿಕೆಟ್ ಕೊಡ್ತೀವಿ ಅಂತ ಕೊಡ್ಲಿಲ್ಲ. ಅವ್ರೀಗ ಅಶೋಕ್ ಜೈರಾಮ್ ಅಂತ ಬಿಜೆಪಿಯಿಂದ ಅಭ್ಯರ್ಥಿ. ಹಿಂದೆ ತಿರ್ಗಿ ನೋಡಿದಾಗ ಅದು ಯಾವುದು ಕೂಡ ನಡ್ಕೊಂಡಿಲ್ಲ, ಅದಾಗಿಲ್ಲ ಆ ವಿಚಾರದಲ್ಲಿ. ಸೊ ಆಗ ಗುರುಚರಣ್ ಯಾವ ನಂಬಿಕೆ ಇಟ್ಕೊಂಡು ಇಲ್ಲಿ ಅವ್ರ ನೆಂಟ್ರೇ ಕೊಡ್ಲಿಲ್ಲ. DK ಶಿವಕುಮಾರ್ ನೆಂಟ್ರಲ್ಲ, ಗುರುಚರಣ್ ಅವರ ಅಕ್ಕನ ಮಗನ್ಗೆ DK ಶಿವಕುಮಾರ್ ಮಗಳು ಕೊಟ್ಟಿರೋದು. SM ಕೃಷ್ಣ ಅವ್ರ ಕೈಲೇ ಟಿಕೆಟ್ ಕೊಡ್ಸಕ್ ಆಗ್ಲಿಲ್ಲ. ಇನ್ನು ಅದಂಗೆ ದೇವೇಗೌಡ ಮನೆಯವ್ರು ಟಿಕೆಟ್ ಕೊಡ್ತಾರೆ. ಅವಲ್ಲಿ ಎರಡನೇ ನಾನು ಆಗ್ಲೇ ಹೇಳಿದೆ, ಗುರುಚರಣ್ ಸಂಗಡಿಗರೆಲ್ಲರೂ ಸಹ JDS ವಿರೋಧಿ ಮನಸ್ಥಿತಿ ಇರೋದು. ಆಯ್ತು, ಈಗ ಗುರುಚರಣ್ ಬೆಂಬಲಿಗರು ಏನ್ ಮಾಡ್ತಾರೆ? ಈಗ JDS ವೋಟ್ ಹಾಕ್ತಾರಾ ಏನು ಕಾಂಗ್ರೆಸ್ ಎಲ್ಲ ಇರ್ತಾರಾ ಅಂತ? ಇಲ್ಲ, ಒಂದಷ್ಟು ಜನ ಉಳಿಬಹುದು, ಒಂದಷ್ಟು ಜನ ಬಿಜೆಪಿಗೆ ಹೋಗ್ಬೋದು, ಇನ್ನೊಂದಷ್ಟು ಜನ JDS. ಅಂದ್ರೆ ಉದಯಗೌಡರಿಗೆ ಏನು ದೊಡ್ಡ ಮಟ್ಟದ ಡ್ಯಾಮೇಜ್ ಏನಿಲ್ಲ ಅಂತೀರಾ? ಉದಯಗೌಡರು ತಗ್ಗಿ ಬಗ್ಗಿ ಎಲ್ಲರನ್ನೂ ವಿಶ್ವಾಸದಿಂದ ಬನ್ನಿ ನಮ್ಮವರು ತಮ್ಮವರು ಅನ್ಕೊಂಡು ಹೋದ್ರೆ ಉದಯಗೌಡರಿಗೆ ಅವಕಾಶ ಮಾಡ್ಕೋಬಹುದು. ಈ ಗ್ಯಾಪ್ ಅಲ್ಲಿ ಏನಾಗಿದೆ, ತಮ್ಮಣ್ಣ ಮದ್ದೂರಿಗೆ ಹಳೆ ನಾಣ್ಯ ಇದ್ದಂಗೆ. 2004 ಕಾಂಗ್ರೆಸ್ ಇಂದ MLA, 13 JDS, 18 JDS, 8ರಿಂದ ಒಂದು ಸಾರ್ವತ್ರಿಕ ಚುನಾವಣೆ ಸಿದ್ದರಾಜು ಆಪೋಸಿಟ್ ಸೋತರು. ಬೈ ಎಲೆಕ್ಷನ್ ಕಲ್ಪನಾ ಸಿದ್ದರಾಜು ಆಪೋಸಿಟ್ ಸೋತಿದ್ರು. ಸೊ ಹೀಗಾಗಿ ತಮ್ಮಣ್ಣ ಅವ್ರಿಗೆ ಜೊತೆನಲ್ಲಿ ಯಾರೂ ಇಲ್ಲ. ಗುರುಚರಣ್ ಶಕ್ತಿನ ಆ ಮಟ್ಟಿಗೆ ಅದನ್ನ ಮದ್ದೂರು ಜನ ಒಂದಷ್ಟು ಒಪ್ಪಕ್ಕೆ ರೆಡಿ ಇಲ್ಲ. ಸ್ವಾಮಿಗೌಡರು ಈ ತಮ್ಮಣ್ಣವ್ರ ಕ್ಯಾಂಪಲ್ಲಿ ಇದ್ದವ್ರು ಬಿಟ್ಟು ಬಂದ್ಬಿಟ್ಟು ಅವ್ರ ಒಂಥರ ಹೇಳಿದಲ್ಲ, ಮುಂದೆ ಬಂದ್ರೆ ಆಯಲ್ಲ, ಹಿಂದೆ ಬಂದ್ರೆ ಒದಿಯಲ್ಲ ಅನ್ನೋ ಇದರಲ್ಲಿ ಚುನಾವಣೆ ಮಾಡ್ಕೊಂಡು ಹೋಗ್ತಾವ್ರೆ. ಅವರು ಸಂಘಟನೆ ಮದ್ದೂರಲ್ಲಿ ತ್ರಿಕೋನ ಸ್ಪರ್ಧೆ ಇದೆ. ಇವತ್ತಿಗೆ ಗುರುಚರಣ್ ಇಂದ ತಮ್ಮಣ್ಣವ್ರಿಗೆ ದೊಡ್ಡ ಮಟ್ಟದ ಶಕ್ತಿ ಬಂತ ಚಾನ್ಸ್ ಇಲ್ಲ. ಏನೋ ಸೋಮನಹಳ್ಳಿ ಪಂಚಾಯತಿ ಆಚೆ ಈಚೆ ಸಂಬಂಧಪಟ್ಟಂಗೆ ಆಗ್ಬೋದೇನೋ ಅನ್ನೋದು ಬಿಟ್ರೆ ಗುರುಚರಣ್ ಇಂದ ತಮ್ಮಣ್ಣವ್ರಿಗೆ ಒಂದು 15,000 ವೋಟ್ ಪ್ಲಸ್ ಆಯಿತು ಅನ್ನೋದೆಲ್ಲ ಸುಳ್ಳು. 1,2,000 ಮತಗಳನ್ನ ಗುರುಚರಣ್ ಅವರು JDSಗೆ ವರ್ಗಾಯಿಸಬಹುದು ಬಿಟ್ರೆ. ಆದ್ರೆ ಗುರುಚರಣ್ ಬೆಂಬಲಿಗ ಪಡೆ ಇತ್ತಲ್ಲ, ಒಂದ್ ಪಕ್ಷ ಅವ್ರು ಬಿಜೆಪಿ ಕಡೆಗೆ ಹೋಗಿರೋರು, ಅಲ್ಲೆಲ್ಲ ಯಾರು ಗುರುಚರಣ್ ಜೊತೆ ಉಳ್ಕೊಂಡಿದ್ದಾರೆ ಎಗೇನೆಸ್ಟ್ JDS ರಾಜಕಾರಣ ಮಾಡಿದವ್ರೆ ತಾನೆ. ತಮ್ಮಣ್ಣ JDS ನಿಲ್ತಾರೆ, ಗುರುಚರಣ್ ಕಾಂಗ್ರೆಸ್ ನಿಲ್ತಾರೆ, ಬಿಜೆಪಿ ಸ್ವಾಮಿಗೌಡ ಅಂದಾಗ ಇವ್ರ ಜೊತೆ ಇದ್ದವ್ರು ಯಾರು? JDS ವಿರೋಧಿಗಳೇ ತಾನೆ. ಈಗ ಇವ್ರು JDS ಕಡೆಗೆ ಹೋಗ್ಬಿಟ್ರು. ಈಗ ಮದ್ದೂರ್ನ ಒಂದಷ್ಟು ಕಾರ್ಯಕರ್ತರು JDS ನವ್ರು ಬೇಕಾದ್ರೆ ಬಿಜೆಪಿ ಬರ್ತಾರೆ, ಕಾಂಗ್ರೆಸ್ ಹೋಗಲ್ಲ, ಕಾಂಗ್ರೆಸ್ ನವ್ರು ಬೇಕಾದ್ರೆ ಬಿಜೆಪಿ ಬರ್ತಾರೆ, JDS ಹೋಗಲ್ಲ. ಈ ಮನಸ್ಥಿತಿ JDS ವರ್ಸಸ್ ಕಾಂಗ್ರೆಸ್ ಮನಸ್ಥಿತಿ ಹೋರಾಟ ಆಯ್ತಲ್ಲ ಮದ್ದೂರಲ್ಲಿ, ಅದಿನ್ನೂ ಜಲ್ಲಾಗಿಲ್ಲ, ಅದಾಗಲ್ಲ, ಕಷ್ಟ. ಸೊ ಹಾಗಾಗಿ JDS ವಿರೋಧಿ ಮತಗಳು ಮದ್ದೂರಲ್ಲಿ ಜಾಸ್ತಿ. ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಗೊತ್ತಾಯ್ತಲ್ಲ, ವರ್ಸಸ್ ಆದಾಗ JDS ವಿರೋಧಿಗಳು ಮೇಲ್ಗೈ ಆಗತ್ತೆ. त्रिकोण आदाग जेडीएस ಅನುಕೂಲ ಆಗುತ್ತೆ ಅಂತಿತ್ತು. ಆದರೆ ಜೆಡಿಎಸ್ನ ಒಂದು ಭಾಗನೇ ಕಳ್ಸ್ಕೊಂಡ್ಬಂದು ಸ್ವಾಮಿಗೌಡರು ಇತ್ತ ಕಡೆ ಹೋಗ್ಬಿಟ್ರು ಆ ಕಡೆ. ಹಾಗಾಗಿ ಇದು ತ್ರಿಕೋಣ ಸ್ಪರ್ಧೆ ಇದೆ. ಗುರುಚರಣ್ ಪಕ್ಷಾಂತರದಿಂದ ಮದ್ದೂರ್ಲೇನೋ ದೊಡ್ಡ ಮಟ್ಟಕ್ಕೆ ಏನೋ ಜಾದೂ ಆಗ್ಬಿಡುತ್ತೆ, ಚೇಂಜಸ್ ಆಗ್ಬಿಡುತ್ತೆ ಅನ್ನೋದಲ್ಲ ಸುಳ್ಳು. ಗುರುಚರಣ್ಗೆ ಏನು ಬಲ ಐತೆ ಅಂತಿದಿರಲ್ಲ, ಸಭೆ ಮಾಡಿದ್ರಲ್ಲ, ಆ ಎಲ್ಲರೂ ಸಾರಾಸಟ್ಟಾಗಿ ಹಿಂಗ್ ತಿರ್ಕೊಂಡು ತಮ್ಮಣ್ಣ ಮನೆ ಹತ್ರ ಹೋಗ್ಬಿಟ್ಟು ಸೇರ್ಲಿಲ್ಲ. ಗುರುಚರಣ್ ಸೇರ್ಕೊಂಡ್ರು, ಆದ್ರೆ ಗುರುಚರಣ್ ಬೆಂಬಲ ಕೊಡ್ತಿದ್ರು ಒಂದಷ್ಟು ಜನ, ಅವ್ರವ್ರು ಬೇಕಂತ ನಿರ್ಧಾರ ತಗೊಂಡು ಹೋಗ್ತಾವ್ರ ಅಷ್ಟೇ. ಅಷ್ಟೇ, ಇದೇನು ದೊಡ್ಡ ಮಟ್ಟದ ಬಲ ಏನೂ ಅಲ್ಲ. ಹಾಗಂತೀರಾ? ದೊಡ್ಡ ಮಟ್ಟದ ಬಲ ಏನೂ ಅಲ್ಲ. ಎಸ್ ನೋಡೋಣ. ಮದ್ದೂರು ಕ್ಷೇತ್ರ, ನಿಮ್ಮ ಕ್ಷೇತ್ರ ಮದ್ದೂರು ಆಗಿದ್ರೆ ಯಾರು ನಿಮ್ಮ ಕ್ಷೇತ್ರದ ಶಾಸಕರಾಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಅದೇ ರೀತಿ ಮುಂದಿನ ಸರ್ಕಾರ ಯಾರು ಬರಬೇಕು, ಯಾರು CM ಆಗಬೇಕು ಅನ್ನೋದು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ನಮ್ಮ ಕರ್ನಾಟಕ TV ಯ ಕಳಕಳಿ, ಒಳ್ಳೆಯ ಅಭ್ಯರ್ಥಿಯನ್ನು, ಅರ್ಹರನ್ನು, ಯೋಗ್ಯತೆ ಇರೋನನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ. ಇದು ಕರ್ನಾಟಕ TV ಯ ಕಳಕಳಿ. ಧನ್ಯವಾದಗಳು. ಕರ್ನಾಟಕ TV ಕನ್ನಡಿಗರ ಧ್ವನಿ.